2022 ರ ಐಪಿಎಲ್ ನಲ್ಲಿ ಇವತ್ತು ನಡೆದಂತ ಪಂದ್ಯ ಎಲ್ಎಸ್ಜಿ ಮತ್ತು ಯಾರಪ್ಪ ಅಂದ್ರೆ ಲಕ್ನೋ ಸೂಪರ್ ಜಯಂಟ್ಸ್ ಮತ್ತು ಕೆಕೆಆರ್ ನಡುವಿನ ಅದ್ಭುತವಾದಂತಹ ಪಂದ್ಯ. ಇಲ್ಲಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ಈ ಪಂದ್ಯ ಮುಗಿದ ನಂತರ ಕನ್ನಡದಲ್ಲಿ ಏನು ಮಾತಾಡಿದ್ದಾರೆ ಎಂಬುದು ಕೂಡ ನಿಮಗೆ ತಿಳಿಸ್ಕೊಡ್ತೀವಿ, ಬನ್ನಿ ಕೇಳಿ. ಹಾರ್ಟ್ ರೇಟ್ ಮೈಂಡ್ ಸಕಲ್ ಫಾಸ್ಟ್ ಆಗ್ಬಿಡುತ್ತೆ. ಸೊ ಜಸ್ಟ್ ಆಸ್ ದ ಕ್ಯಾಪ್ಟನ್ ಹೋಗ್ಬಿಟ್ಟು ನೀವು ಯು ವಾಂಟ್ ಟು ಸ್ಲೋ ಥಿಂಗ್ಸ್ ಡೌನ್, ಕಾಮ್ ಡೌನ್ ಅಂಡ್ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆ ಟೈಮಲ್ಲಿ, ಎಸ್ಪೆಷಲಿ ಲಾಸ್ಟ್ ಓವರ್ ಇರಲಿ, ಬ್ಯಾಟಿಂಗ್ ಇರಲಿ, ಬೌಲಿಂಗ್ ಇರಲಿ. ಪ್ಲೇಯರ್ಸಿಗೆ ನಾನು ಅದೇ ಹೇಳ್ತಾ ಇರ್ತೀನಿ, ವಾಟ್ ಎವರ್ ಯು ವಾಂಟ್ ಟು ಡೂ ಕ್ಲಿಯರ್ ಇರಿ, ಏನು ನೀವು ಯೋಚನೆ ಮಾಡ್ತೀರೋ ಅದನ್ನೇ ಎಕ್ಸಿಕ್ಯೂಟ್ ಮಾಡಿ, ಟ್ರೈ ಮಾಡಿ. ದ್ಯಾಟ್ ದ್ಯಾಟ್ ಗಿವ್ಸ್ ಯು ದ ಬೆಸ್ಟ್ ಚಾನ್ಸ್ ಟು ಎಕ್ಸಿಕ್ಯೂಟ್. ನೀವು ಡಬಲ್ ಮೈಂಡಲ್ಲಿ ಹೋದರೆ ಕಷ್ಟ ಆಗುತ್ತೆ. ಆ್ಯಂಡ್ ಈಸ್ ಸ್ಟ್ರಾಂಗ್ನೆಸ್ ಆಬ್ವಿಯಸ್ಲಿ ಈ ಟೂರ್ನಮೆಂಟಲ್ಲಿ ಜಾಸ್ತಿ ಬೌಲಿಂಗ್ ಆಗ್ತಿರ್ಲಿಲ್ಲ. ಸೊ 20 ಓವರ್ ಆಗ್ತದೆ, ಮೂರು ಸಿಕ್ಸ್ ಹೊಡ್ಕೊಂಡಿರೋದು ಅದಾದ್ಮೇಲೆ. ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ಪಂದ್ಯ ಗೆಲುವಿನ ನಂತರ ಕನ್ನಡದಲ್ಲಿ ಏನು ಹೇಳಿದ್ದಾರೆ ಅಂತ ನೀವು ನೋಡಿದ್ರಿ. ಇವಾಗ ಇನ್ನೂ ಹೇಳಿದ್ದಾರೆ ಸಂದ್ರೆ, ಇಲ್ಲಿ ಕೆಎಲ್ ರಾಹುಲ್ ಅದ್ಭುತವಾದಂಥ ಕನ್ನಡದಲ್ಲಿ ಮಾತನಾಡಿದ್ದಾರೆ. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಇವಾಗ ನಮ್ಮ ಆರ್ ಸಿ ಬಿ ತಂಡ 5ನೇ ಸ್ಥಾನದಲ್ಲಿ ಇದೆ ಸಂದ್ರೆ, ಜಿ ಟಿ 2ನೇ ಸ್ಥಾನದಲ್ಲಿ, ಮತ್ತು ಲಕ್ನೋ ಮತ್ತು ಸೂಪರ್ ಜಿ 2ನೇ ಸ್ಥಾನ, ಜಿ ಟಿ 1ನೇ ಸ್ಥಾನದಲ್ಲಿ ಎರಡು ತಂಡಗಳು ಕ್ವಾಲಿಫೈ ಅಂತೂ ಆಗಿದೆ ಸಂದ್ರೆ. ಇಲ್ಲಿ ಎರಡು ಕ್ವಾಲಿಫೈ ಆಗೋದಿದೆ, RRDC RCB ಈ ಮೂರಲ್ಲಿ ಒಂದು ಕ್ವಾಲಿಫೈ ಆಗುತ್ತೆ ಸಂದ್ರೆ. ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ ಚಾಲೆಂಜ್ ಏನಂದರೆ, ಮುಂದಿನ ಪಂದ್ಯ ನಾವು ಗೆಲ್ಲೇಬೇಕು ಸಂದ್ರೆ. ಜಿ ಟಿ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಗೆದ್ದರೇ ನಾವು ಕ್ವಾಲಿಫೈ ಆಗ್ತೀವಿ, ಇಲ್ಲಾಂದರೆ ಮನೆಗೆ ಹೋಗ್ತೀವಿ ಅನ್ನುವ ಹಾಗೆ ಸಂದ್ರೆ. ಕೆಎಲ್ ರಾಹುಲ್ ಅವರು ಇನ್ನೂ ಚೆನ್ನಾಗಿ ಹೇಳಿದ್ದಾರೆ ಸಂದ್ರೆ, ಇಲ್ಲಿ ಗೆಲ್ಲಕ್ಕೆ ನಾವು 2 ಗೆದ್ದಿದ್ದು ನಿಜ. ಇದಕ್ಕೆಲ್ಲ ಕಾರಣ ಲಿವಿನ್ಸ್ ಅವರು ಒಂದೇ ಒಂದು ಕ್ಯಾಚ್ನಿಂದ ಕೊನೆಗೆ ಒಂದು ರಿಂಕು ಸಿಂಗ್ ಅವರ ಕ್ಯಾಚ್ ಹಿಡಿಯುವ ಮುಖಾಂತರ ನಮ್ಮ LSG ತಂಡಕ್ಕೆ ಗೆಲುವು ತಂದುಕೊಟ್ರೆ ಎಂದು ಹೇಳಬಹುದಾಗಿದೆ ಸಂದ್ರೆ. ಈ ರೀತಿಯಾಗಿ ಕೆಎಲ್ ರಾಹುಲ್ ಸೂಪರ್ ಆದ ಕನ್ನಡದಲ್ಲಿ ಮಾತನಾಡಿದ್ದಾರೆ. RCBಗೆ ವಿರಾಟ್ ಕೊಹ್ಲಿ ಕೂಡ ಹೇಳಿದ್ದಾರೆ, ಈ ಸಾರಿ ಕಪ್ ಗೆಲ್ಲೋದಂತೂ ಗ್ಯಾರಂಟಿ ಅಂತ ಸಂದ್ರೆ. ವಿರಾಟ್ ಕೊಹ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಮತ್ತು ಇಲ್ಲಿ LSG ಮತ್ತು KKR ಒಂದು ಸ್ಕೋರ್ ಕಾರ್ಡ್ ನೋಡಿದ್ದಾರೆ ಸಂದ್ರೆ. ಮೊದಲು ಬ್ಯಾಟ್ ಮಾಡಿದ್ದು ಯಾರಪ್ಪ ಅಂದರೆ ಲಕ್ನೋ ಸೂಪರ್ ಜಯಂಟ್ಸ್ ಅವರು. ನಿಗದಿತ 20 ಓವರ್ಗಳಲ್ಲಿ 210 ರನ್ ಮಾಡಿದರು. ಇಲ್ಲಿ ಡಿಕಾಕ್ ಅವರು 160 ರನ್ ಮಾಡಿದರೆ, ಕೆಎಲ್ ರಾಹುಲ್ 68 ರನ್ ಮಾಡಿದರು. ಡಿಕಾಕ್ ಅವರು 70 ಎಸೆತಗಳಲ್ಲಿ 10 ಬೌಂಡ್ರಿ 10 ಸಿಕ್ಸರ್ ಮುಖಾಂತರ ಒಂದು ಅದ್ಭುತವಾದಂಥ ಒಂದು ಕೆಲಸ ಮಾಡಿದರು. ಇಲ್ಲಿಯೂ ಕೂಡ ಕೆಎಲ್ ರಾಹುಲ್ 4 ಸಿಕ್ಸರ್ 3 ಬೌಂಡ್ರಿ ಮುಖಾಂತರ 68 ರನ್ ಮಾಡಿದ ನಮ್ಮ ಕ್ಯಾಪ್ಟನ್, ಕನ್ನಡಿಗ ಕ್ಯಾಪ್ಟನ್ ಕೆಎಲ್ ರಾಹುಲ್ ಅವರು ಒಂದು ಅದ್ಭುತವಾದ ಪಂದ್ಯ. ಇದನ್ನು ಗುರಿ ಬೆನ್ನತ್ತಿದ KKR ತಂಡ ನಿಗದಿತ 20 ಓವರ್ಗಳಲ್ಲಿ 208 ರನ್, ಕೇವಲ 2 ರನ್ಗಳಿಂದ ಸೋಲು ಮಾತ್ರ ಅನುಭವಿಸಿ. ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಸಂದ್ರೆ, ರಿಂಕು ಸಿಂಗ್ ಅವರು ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದ್ರು. ಇಲ್ಲಿ ರಿಂಕು ಸಿಂಗ್ ಅವರು ಒಂದು ಔಟ್ ಆಗ್ತಿರಲಿಲ್ಲ ಅಂದರೆ ಕೋಲ್ಕತ್ತಾ ಗೆಲ್ಲೋದು ಗ್ಯಾರಂಟಿ ಇತ್ತು ಸಂದ್ರೆ. ನೀವೇನಂತೀರ ಕಮೆಂಟ್ ಮಾಡಿ. ನಮ್ಮ RCB ತಂಡ ಪ್ಲೇ ಆಫ್ಗೆ ಹೋಗುತ್ತಾ ಅಥವಾ ಹೋಗಲ್ವಾ ಕಮೆಂಟ್ ಮಾಡಿ. ಸದ್ಯದಲ್ಲಿ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸಂದ್ರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್.